ಅಯ್ಯೋ ದೂರದ ರಾಜಸ್ಥಾನದಲ್ಲೂ ಕುಮಾರಸ್ವಾಮಿಯನ್ನ ಬೆಂಬಿಡದ ಪ್ರಧಾನಿ ಮೋದಿ ಸೈನಿಕರ ಬಗ್ಗೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಕೊಟ್ಟ ಹೇಳಿಕೆಯನ್ನ ಇಟ್ಕೊಂಡು ರಾಜ್ಯದ ಚುನಾವಣಾ ಪ್ರಚಾರದ ವೇಳೆ ಕೂಡ ಟೀಕಿಸಿದ್ದ ಪ್ರಧಾನಿ ಮೋದಿ ದೂರದ ರಾಜಸ್ಥಾನದಲ್ಲೂ ವಿಪಕ್ಷಗಳನ್ನ ಟೀಕಿಸೋಕೆ ಅದನ್ನೇ ಅಸ್ತ್ರವಾಗಿ ಬಳಸ್ಕೋತಿದ್ದಾರೆ ಬಿಕನೇರ್ನಲ್ಲಿ ಭಾರಿ ಚುನಾವಣಾ ರ್ಯಾಲಿಯನ್ನ ಉದ್ದೇಶಿಸಿ ಮಾತಾಡ್ತಿದ್ರು ನರೇಂದ್ರ ಮೋದಿ ಜೆಡಿಎಸ್ ಜೊತೆ ಸೇರ್ಕೊಂಡು ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದೆ ಆ ಸರ್ಕಾರದ ಮುಖ್ಯಮಂತ್ರಿಯ ತಂದೆ ಸ್ವಲ್ಪ ದಿನದ ಮಟ್ಟಿಗೆ ಈ ದೇಶದ ಪ್ರಧಾನಿ ಕೂಡ ಆಗಿದ್ರು ಆ ಮುಖ್ಯಮಂತ್ರಿ ಸೈನಿಕರ ಬಗ್ಗೆ ಕೀಳು ಮಟ್ಟದ ಹೇಳಿಕೆಯನ್ನ ಕೊಟ್ಟದ್ರು ಅಂತ ಕುಮಾರಸ್ವಾಮಿ ಹೆಸರು ಪ್ರಸ್ತಾಪಿಸದೆ ಮೋದಿ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಎರಡು ಹೊತ್ತಿನ ಊಟಕ್ಕೆ ತೊಂದರೆ ಇದ್ದವರು ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಬರೋರು ಮಾತ್ರ ಭಾರತೀಯ ಸೇನೆಗೆ ಸೇರ್ಕೋತಾರೆ ಅನ್ನೋ ಹೇಳಿಕೆಯನ್ನ ಅಲ್ಲಿನ ಮುಖ್ಯಮಂತ್ರಿ ಕೊಟ್ಟದ್ರು ರಾಜಸ್ಥಾನದ ನನ್ನ ಪ್ರೀತಿಯ ಜನಗಳೇ ಅಲ್ಲಿನ ಮುಖ್ಯಮಂತ್ರಿಗಳು ಕೊಟ್ಟ ಈ ಹೇಳಿಕೆಯನ್ನ ನೀವು ಒಪ್ಕೋತೀರಾ ಅಂತ ಮೋದಿ ಪ್ರಶ್ನೆ ಮಾಡಿದ್ದಾರೆ ರಾಜಸ್ಥಾನದಿಂದಲೂ ಸಾವಿರಾರು ಜನರು ಸೇನೆಯಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ಇಲ್ಲಿನ ಜನರು ಹೊಟ್ಟೆ ತುಂಬಿಸ್ಕೊಳ್ಳೋಕೋಸ್ಕರ ಸೇನೆಗೆ ಸೇರಿದ್ದಾರಾ ಅಂತ ಮೋದಿ ಕೇಳಿದ್ದಾರೆ ರಾಜಸ್ಥಾನದ ಈ ಪವಿತ್ರ ಭೂಮಿ ಎರಡು ಹೊತ್ತಿನ ಊಟವನ್ನ ಹಾಕುವಷ್ಟು ಶಕ್ತಿಯನ್ನ ಹೊಂದಿಲ್ವಾ ಅಂತ ಮೋದಿ ಅವರು ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ ಅಲ್ಲಿನ ಮುಖ್ಯಮಂತ್ರಿ ಕೊಟ್ಟ ಹೇಳಿಕೆ ನಮ್ಮ ಹೆಮ್ಮೆಯ ಯೋಧರಿಗೆ ಮಾಡಿದ ಅವಮಾನ ಅಲ್ವಾ ಆದ್ರೆ ಕಾಂಗ್ರೆಸ್ಸಿನ ಹಿರಿಯ ಮತ್ತೆ ಕಿರಿಯ ಮುಖಂಡರು ಕರ್ನಾಟಕದ ಮುಖ್ಯಮಂತ್ರಿಗಳು ಕೊಟ್ಟ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಿದ್ದಾರೆ ಅಂತ ಮೋದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಡಿಯಲ್ಲಿ ಯೋಧರು ಯಾವುದೇ ಕಷ್ಟಗಳಿದ್ರು ದೇಶವನ್ನ ಕಾಯ್ತಿದ್ದಾರೆ ಇಂಥವ್ರನ್ನ ಕ್ಷಮಿಸಬೇಕಾ ಅಂತ ಸಾರ್ವಜನಿಕರಲ್ಲಿ ಪ್ರಶ್ನಿಸಿದ ಮೋದಿ ಅವರು ಮತದಾರರ ನೀವು ಇವರಿಗೆಲ್ಲ ಸರಿಯಾದ ಪಾಠವನ್ನ ಕಲ್ಸ್ಬೇಕಾಗಿದೆ ಅಂತ ಹೇಳಿದ್ದಾರೆ ಒಟ್ಟಾರೆ ಕುಮಾರಸ್ವಾಮಿಯವರು ಈಗ ಅನ್ಕೋತಾ ಇರ್ಬಹುದು ಯಾಕಾದ್ರೂ ನಾನು ಸೈನಿಕರ ಬಗ್ಗೆ ಈ ರೀತಿ ಮಾತಾಡದ್ನಪ್ಪಾ ಅಂತ ಹಾಗ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಅವರು ಇದ್ರ ಬಗ್ಗೆ ಈಗ ಕುಮಾರಸ್ವಾಮಿಯವರು ಏನಂತಾರೆ ಅನ್ನೋದು ಮಾತ್ರ ಕಾದ್ ನೋಡ್ಬೇಕು